ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದಲ್ಲಿ ಕರ್ನಾಟಕ ಅಯಸ್ಕಾಂತ ಆರೋಗ್ಯ ಸಂಸ್ಥೆ ತುಮಕೂರು ಇವರ ಆಶ್ರಯದಲ್ಲಿ ಗ್ರಾಮದಲ್ಲಿ 20 ದಿನಗಳ ಉಚಿತ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡ ಸಂದೀಪ್ ನಲವಡೆ, ಕಳೆದ 20 ದಿನಗಳಿಂದ ನಡೆದ ಉಚಿತ ಶಿಬಿರದಲ್ಲಿ ಗ್ರಾಮದ ಹಿರಿಯರು, ಹೆಣ್ಣು ಮಕ್ಕಳು ತಮಗೆ ಇರುವಂತಹ ಕಾಯಿಲೆಯ ಬಗ್ಗೆ ಚಿಕಿತ್ಸೆ ತೆಗೆದುಕೊಂಡು ಸರಿಸುಮಾರು 60-80% ಫಲಿತಾಂಶನ ಕಂಡುಕೊಂಡಿದ್ದಾರೆ. ಇಂತಹ ಅಯಸ್ಕಾಂತ ಶಿಬಿರಗಳಿಂದ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ನಮ್ಮ ಗ್ರಾಮದಲ್ಲಿ ಬಂದು ದೂರದ ತುಮಕೂರಿನ ಸಂಸ್ಥೆ ಉಚಿತವಾಗಿ ಹಮ್ಮಿಕೊಂಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೋರಖನಾಥ್ ಕೋಳಕರ್, ನಾನು ಕೂಡ ಸುಮಾರು 15 ದಿನಗಳಿಂದ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸುಮಾರು 60%ಗಳಷ್ಟು ನನ್ನ ಕಾಯಿಲೆ ವಾಸಿಯಾಗಿದೆ ಎಂದರು. ಇದೇ ರೀತಿ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದ ರೋಗಿಗಳು ತಮಗೆ ಆದ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿದರು. ಶಿಬಿರದಲ್ಲಿ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದ ಸುಮಾರು 430 ರೋಗಿಗಳು ತಮ್ಮ ರೋಗ ಗುಣಮುಖವಾದ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಪ್ರಶಾಂತ್, ಆನದಿನ್ನಿ ಹಾಗೂ ಊರಿನ ಹಿರಿಯರು, ಮಹಿಳೆಯರು ಪಾಲ್ಗೊಂಡಿದ್ದರು. ಈಗ ನಮ್ಮ ಮನೆಯವ್ರಿಗೆ ಮಿಸ್ಸಿಗೆ ನಡ ನೋವು ಇದ್ರ ಪುನಃ ಬೊಂಬೆ ಆಮೇಲೆ ಬೆಂಗಳೂರ ಎಲ್ಲ ದಾಖಲೆ ಹೋಗ್ಬೋದು. ಅದರ ನರದ ದೋಷದಿಂದ ಇಲ್ಲಿ ಬರೋಣ ಅಂತ ಸ್ಟೇಟ್ಮೆಂಟ್ದಿಂದ ಅದೇ ನಮಗೆ ಚಲೋ ಆಗೈತಿ. ಒಟ್ಟು ಎತ್ತು ಬೇಗದ ಮೇಯದ ಎದ್ದು ಹಾರಾಗಿ ತಗದಾಗ ಎತ್ತು ಮಾಡ್ಲಾದರು. ಆ ದೃಷ್ಟಿಯಿಂದ ಈ ಶಿಬಿರ ಅಂತ ಇನ್ನೊಂದು ದೊಡ್ಡ ಮುಂದೆ ವರ್ಷಕ್ಕಿಂದ ಊರು ದೊಡ್ಡ ಐತಿ. ಅದು ಇನ್ನೊಂದು ದೊಡ್ಡ ಮುಂದೆ ವರ್ಷ ರೀತಿಯಿಂದ ಹೇಳ್ತೀವಿ. ಮತ್ತು ಎಲ್ಲರಿಗೆ ಅತಿ ಚಲೋ ಆಗೈತಿ ರೀ. ಇದು ಇನ್ನೊಂದು ಹಾಕೋದಿಗೆ ಅನುಕೂಲ ಹಂಗೆ ಒಂದ್ಸಲ ಹೆಚ್ಚಿಗೆ ನಮ್ಗೆ ಅನುವು ಮಾಡಿಕೊಡುತ್ತೆ. ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಮಾಡಿರುವ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ವಜ್ರೋದ್ಯಮಿ ನೀರವ್ ಮೋದಿ ಅವರ ಪತ್ನಿಗೆ ವಿಶೇಷ ನ್ಯಾಯಾಲಯ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದೆ. ಆರ್ಥಿಕ ಅಪರಾಧಗಳ ನೂತನ ಕಾಯ್ದೆಯಡಿ ಪಿಎನ್ಬಿ ವಂಚನೆಯ ಪ್ರಮುಖ ಆರೋಪಿ ನೀರವ್ ಮೋದಿಯನ್ನ ತಲೆಮರೆಸಿಕೊಂಡ ಆರ್ಥಿಕ ಅಪರಾಧಿ ಎಂದು ಜಾರಿ ನಿರ್ದೇಶನಾಲಯ ಘೋಷಿಸಿತ್ತು. ಪತ್ನಿ ಅಮ್ಮಿ ಮೋದಿ $30,000,000 ವರ್ಗಾಯಿಸಿಕೊಳ್ಳಲು ಅಂತಾರಾಷ್ಟ್ರೀಯ ಬ್ಯಾಂಕ್ ಖಾತೆ ಬಳಸಿಕೊಂಡಿದ್ದಾರೆಂದು ಶಂಕಿಸಿ ಪಿಎಂಎಲ್ಎ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶ ಎಂಎಸ್ ಅಜ್ಮಿ ಅವರು ಆಪಾದಿತೆಯ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದ್ದಾರೆ. ಈ ಹಣವನ್ನು ನ್ಯೂಯಾರ್ಕ್ನ ಸೆಂಟರ್ ಪಾರ್ಕ್ನಲ್ಲಿ ಆಸ್ತಿ ಖರೀದಿಸಲು ಬಳಸಿಕೊಂಡಿದ್ದಾರೆ. ಇದಕ್ಕೆ ಪೂರಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ 48 ವರ್ಷದ ಅಮ್ಮಿ ಮೋದಿ ವಿರುದ್ಧ ಕಳೆದ ವರ್ಷ ಮೇ ತಿಂಗಳಂದು ಇಡಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿತ್ತು. ಮತಯಂತ್ರಗಳ ಕುರಿತಾಗಿ 21 ವಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಂಬಂಧ ಸಿಜೆಐ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ವಿಪಕ್ಷಗಳ ಆರೋಪ ಸಂಬಂಧ ಚುನಾವಣಾ ಆಯೋಗದ ಹಿರಿಯ ಅಧಿಕಾರಿ ಉತ್ತರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರ ಪೀಠ ಹೇಳಿದೆ ಹಾಗೂ ಮುಂದಿನ ವಿಚಾರಣೆಯನ್ನು March 25ಕ್ಕೆ ಮುಂದೂಡಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅರ್ಧದಷ್ಟು ಮತಯಂತ್ರಗಳನ್ನು ವಿವಿಪ್ಯಾಟ್ನೊಂದಿಗೆ ಕ್ರಾಸ್ ಚೆಕ್ ಮಾಡಿ ಆನಂತರ ಫಲಿತಾಂಶ ಘೋಷಣೆ ಮಾಡಬೇಕೆಂದು ಪ್ರತಿಪಕ್ಷಗಳು ಸುಪ್ರೀಂ ಮೆಟ್ಟಿಲೇರಿದ್ದವು. ಈ ಸಂಬಂಧ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತ್ತು. ಮತಯಂತ್ರಗಳ ಮೂಲಕ ಸುಲಭವಾಗಿ ಮೋಸ ಮಾಡಬಹುದೆಂದು ವಿಪಕ್ಷಗಳು ಆರೋಪ ಮಾಡಿದ್ದವು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಭರ್ಜರಿ ತಯಾರಿ ನಡೆಸಲಾಗುತ್ತಿದ್ದು ಚುನಾವಣೆಯನ್ನ ಯಶಸ್ವಿಗೊಳಿಸಲು ಬೆಳಗಾವಿಯಲ್ಲಿ ಸರ್ಕಾರದ ಚುನಾವಣಾ ಅಧಿಕಾರಿಗಳಿಗೆ ವಿವಿಧ ಇಲಾಖೆಯ ಅನುಭವಿಗಳಿಂದ ತರಬೇತಿ ನೀಡಲಾಯಿತು. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕಾರ್ಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಚುರುಕುಗೊಳ್ಳುತ್ತಿದ್ದು ಇಂದು ಬೆಳಗಾವಿ ನಗರದ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಚುನಾವಣಾ ಪೂರ್ವ ತಯಾರಿ ಕುರಿತು ಸರ್ಕಾರಿ ಚುನಾವಣಾಧಿಕಾರಿಗಳಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಡೆತಡೆಗಳು ಸಂಭವಿಸಬಾರದೆಂಬ ಉದ್ದೇಶದಿಂದ ಫ್ಲೈಯಿಂಗ್ ಸ್ಕ್ವಾಡ್ಸ್ ಹಾಗೂ ಸ್ಟಾಟಿಸ್ಟಿಕಲ್ ತಂಡದವರಿಗೆ ಚುನಾವಣಾ ಕುರಿತಾದ ಕಾನೂನು ನಿಯಮಗಳ ಕುರಿತು ವಿವಿಧ ಇಲಾಖೆ ಅನುಭವಗಳಿಂದ ಮಾಹಿತಿಯನ್ನು ನೀಡಲಾಯಿತು. ಅಬಕಾರಿ ಇಲಾಖೆ, ಪ್ರಾದೇಶಿಕ ಕಚೇರಿ, ಪೊಲೀಸ್ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಬುಡಾ ಕಮಿಷನರ್ ಪ್ರೀತಮ್ ನಸ್ಲಾಪುರ್, ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ರೂಗಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವುದೇ ದೂರುಗಳು ಬಂದ್ರೂ ಅವ್ರಿಗೆ ತಿಳಿಸಬಹುದು. ಮತ್ತೆ ಈಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವ್ರ ಕೆಳಗಡೆ ನಾವು ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಗಲಾಟೆ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಆ ಶಾಪ್ ಮುಂದೆ ಮರಲ್ ಇದು ಹೋಗ್ತಾ ಇದೆ ಅನ್ನೋದು ಏನಾರ ಕಂಡು ಬಂದ್ರೆ ತಕ್ಷಣ ಆ ಶಾಪ್ ಅನ್ನ ಬಂದ್ ಮಾಡ್ಲಿಕ್ಕೆ ಅಬಕಾರಿ ಇಲಾಖೆಗೆ ತಿಳಿಸಬಹುದು. ನಂತರ CL4 ರಿಜಿಸ್ಟರ್ಡ್ ಮೆಂಬರ್ಗಳಿಗೆ ಮಾತ್ರ ಅವರು ಲಿಕ್ಕರ್ ಅನ್ನ ಸಪ್ಲೈ ಮಾಡಬೇಕು. ಕಲಬುರಗಿ ISSV TVಯ ಕೇಂದ್ರ ಕಚೇರಿಯಲ್ಲಿ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ 4 ದಿನಗಳ ಇಂಪ್ಲಾಂಟ್ ಟ್ರೈನಿಂಗ್ ತರಬೇತಿಯನ್ನು ನೀಡಲಾಯಿತು.
ಕಲಬುರಗಿಯ ಎಸ್ಎಸ್ವಿ ಟಿವಿಯ ಕೇಂದ್ರ ಕಚೇರಿಯಲ್ಲಿ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ 4 ದಿನಗಳ ಇಂಪ್ಲಾಂಟ್ ಟ್ರೈನಿಂಗ್ ತರಬೇತಿನ ನೀಡುವ ಮೂಲಕ 10 ಹಲವು ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಂತೆ ಶೆಟ್ಟಿ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಕೂಡ ಅವರ ಪಠ್ಯದ ಕುರಿತಾಗಿ ಮತ್ತು ಸಂಪೂರ್ಣ ಟಿವಿ ವಾಹಿನಿಯ ಸಂಚಾಲನೆ ಕುರಿತಾಗಿ ತರಬೇತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳು ಮತ್ತು ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಹಾಜರಿದ್ದರು. ದೂರದಲ್ಲಿದೆ, ಹೊನ್ನಾವರದಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಯಾವುದು ಜೋಗ ಜಲಪಾತದ ಬಗ್ಗೆ 100 ಕಿಲೋಮೀಟರ್ ದೂರ ಇದೆ ಹೊನ್ನಾವರದಿಂದ. 100 ಕಿಲೋಮೀಟರ್ ಮೀನ್ಸ್ ಹೊನ್ನಾವರದಿಂದ 100 ಕಿಲೋಮೀಟರ್ ಜೋಗ ಜಲಪಾತ ಒಂದು ಟ್ರೈನ್ ಇರುತ್ತೆ. ಆ ಟ್ರೈನಿಂಗ್ ವಿಜುವಲು ಅಂತ ವಿಜುವಲ್